ಸರ್ವಮಂಗಳ ಮಾಂಗಲ್ಯ
ಈಗ ನೋಡೇ ಬಿಡೋಣ ನಿಮ್ಮನ್ನ ರಕ್ಷಿಸಲು ಯಾವ ನಾಮದೇವತೆ ಬರುತ್ತಾರೆಂದು. ಏನ್ ನೋಡ್ತೀರೋ? ನನ್ನ ಮಾಜಿ ಸೊಸೆಗೆ ತಾಳಿ ಕಟ್ಟಿದವನು ಯಾರು? ಈ ಭೂಮಿ ಮೇಲೆ ಬದುಕಿರಬಾರ್ದು, ಬದುಕಿರಬಾರ್ದು. ಬೇಡ ನಾಗದೇವತೆ, ನಾಗದೇವತೆ, ಇಂತ ದುಷ್ಟರನ್ನು ಸಂಹಾರ ಮಾಡಲು. ಸರಿ ಗಿಡದ ಮಾತು ಬಿಟ್ಟು ಬಿಡ್ಬೇಕ, ಬಿಟ್ಟು ಬಿಡ್ಬೇಕ. ಹಿಡ್ಕೊಂಡು ಎಲ್ಲಾದ್ರೂ ತಕೊಂಡೋಗಿ ಹೊತ್ತಾಕ್ಬಿಡಿ. ಇದೇ ಕಾಡಲ್ಲಿ, ಇದೇ ಜಾಗದಲ್ಲಿ, ಇದೇ ಬಂದೂಕಿನಿಂದ ಪ್ರತಿ ವರ್ಷ ನಡೆಯುತ್ತಿದೆ ನೂರಾರು ಸರ್ಪಗಳ ಮಾವರಣ ಹೋಮ. ಸರ್ಪಗಳ ವಿಷವನ್ನ ಮಾರಾಟ ಮಾಡಿ ಕೋಟ್ಯಾಧಿಪತಿಯಾಗಿ ಮೆರೆಯುತ್ತಿದ್ದೇನೆ. ಈ ಸಾರ್ವಭೌಮ ಓಡಾಡುದು
ತಾಯಿ. ಮಿಸ್ಟರ್ ಧರ್ಮವೀರ್, ನನ್ನ ಪರ್ಮಿಷನ್ ಇದೆ, ಯಮ ಕೂಡ ನನ್ನ ಔಷಧಿಲು ತುಳಿಯಲು ಸಾಧ್ಯವಿಲ್ಲ. ಸಮರ ಸುರು ಅಂತ ಹೆಸರಿಟ್ಟುಕೊಂಡ ಮಾತ್ರಕ್ಕೆ ನೀನೇನು ಕಾಡಿದ ನೀನಪ್ಪ ಕಾಡಿದ ಒಬ್ಬ ಪೊಲೀಸ್ ಅಧಿಕಾರಿ ಕಾಡಲ್ಲಿ ಕಾಲಿಡಲು ನಿನ್ನ ಪರ್ಮಿಷನ್ ಕೇಳಲು ಈ ಕಾಡೇನು ನಿಮ್ಮ ಬರದಲ್ಲ. ಇಷ್ಟು ವರ್ಷ ಫಾರೆಸ್ಟ್ ಅಧಿಕಾರಿಗಳಿಗೆ ಪೊಲೀಸ್ ಅಧಿಕಾರಿಗಳಿಗೆ ಲಂಚ ಕೊಟ್ಟು ಈ ಕಾಡನ್ನು ನಿನ್ನ ಕಪಿಮುಷ್ಟಿಯಲ್ಲಿ ಇಟ್ಟುಕೊಂಡು ಸಾವಿರಾರು ಸರ್ಪಗಳನ್ನು ಬಲಿ ತೆಗೆದುಕೊಂಡು ಅಟ್ಟ ಹಾಸದಿಂದ ಬೆರೆಯುತ್ತಿರುವ ಕಟ್ಟಲು ಬಿಟ್ಟ ಬಲದಿಂದ ಕಲಿಸುತ್ತೇನೆ ಈ ಕಾಡಿನಲ್ಲಿ. ಈ ಸಮರ ಸಿಂಹನ ಚಟ್ಟ ಚಟ್ಟ ಕಟ್ಟಲು ಬಂದ ಎಷ್ಟು ಅಧಿಕಾರಿಗಳನ್ನ ಮಣ್ಣಲ್ಲಿ ಮಣ್ಣ ಮುಚ್ಚಲ್ಪಿಟ್ಟಿದ್ದೇನೆ. ಹಾಗಿರುವಾಗ ನೀನು ಯಾವ ಲೆಕ್ಕ ನನಗೆ ನಾನು ಈ ಕಾಡಲ್ಲಿ ಬಳೆದು ಬಂದ್ರೆ ರೌಡಿಸಂ ಸಾಯ್ಬೇಕಾದ್ರೆ ಎಷ್ಟು ಧರ್ಮವೇ ಒಂದು ಮಾತು ಕಡಿಮೆ ಕೆಲಸ ಜಾಸ್ತಿ. ನೀವು ಒಂಟಿಯಾಗಿ ಕಾಡಿಗೆ ಬಂದ ಉದ್ದೇಶ ಕಡಚಲಿಕ್ಕೆ ಬಂದಿದ್ದೇನೆ ನಿನ್ನ ಕಪಟ ವೇಷ ಮುಂದೆ ಈ ಧರ್ಮವೀರನಿಂದಲೇ ನಿನ್ನ ಅಧರ್ಮದ ಸಾಮ್ರಾಜ್ಯ ವಿನಾಶ. ಅಷ್ಟಾಧಿಕವರಿಂದ ದೇವಾಲಯ ಈ ಸಮರ ಸಿಂಹನ ಒಂದು ರೋಮ ಅಲುಗಾಡಿಸಲು ಸಾಧ್ಯವಿಲ್ಲ. ಹಾಗಿರುವಾಗ ನನ್ನ ಸಾಮ್ರಾಜ್ಯವನ್ನು ನಿರ್ಣಾಸ ಮಾಡುವುದು ಅಷ್ಟೊಂದು ಸುಲಭವಲ್ಲ ಮಗಿ, ಅಷ್ಟೊಂದು ಸುಲಭವಲ್ಲ. ನಿನ್ನ ಪೊಲೀಸ್ ಫೈಲ್ ಅನ್ನ ರೀಓಪನ್ ಮಾಡಿದ್ದೇನೆ. ಇಷ್ಟು ವರ್ಷ ಕೋಟ್ಯಂತರ ಮೌಲ್ಯದ ಹಾವಿನ ವಿಷಕ್ಕಾಗಿ ಸಾವಿರಾರು ಸರ್ಪಗಳನ್ನ ಹಾರಾಟ ಮಾಡಿ ಬದುಕುತ್ತಿರುವ ನಿನ್ನಂತ ಬಹಳ ಕಾಯಕಕ್ಕೆ ತೀಸರಿ ಮಾಡಲು ಬಂದಿದ್ದೇನೆ. ಪೊಲೀಸ್ ಸಾಹೇಬ್ರೇ, ಕಾಡಲ್ಲಿ ಕಳ್ಳ ಸಾಗಾಣಿಕೆ ಮಾಡುವುದೇ ನನ್ನ ವೃತ್ತಿ, ಸರ್ಪಗಳನ್ನ ಬೇಟೆಯಾಡುವುದೇ ಪ್ರವೃತ್ತಿ. ನಾಗದೋಷ ಸರ್ಪದೋಷ ಇವೆಲ್ಲ ಮೂಢನಂಬಿಕೆ. ವಿದೇಶದಲ್ಲಿ ಕೋಟಿ ಕೋಟಿ ಹಣ ಸಂಪಾದನೆ ಮಾಡುವುದೇ ನನ್ನ ವೃತ್ತಿ. ಅದಕ್ಕೆ ಯಾರಾದ್ರೂ ಅಡ್ಡ ಬಂದ್ರೆ ಅಡ್ಡ ಸೀಳುವುದೇ ನನ್ನ ಪ್ರವೃತ್ತಿ. ಮಿಸ್ಟರ್ ಸಮರಸಿಂಹ, ನಿನ್ನ ದುಷ್ಟ ಪ್ರವೃತ್ತಿಯಿಂದಲೇ ನಾಗ ಸಂತತಿ ನಾಶವಾಗುವ ನಮಗೆ ರಕ್ಷಣೆ ನೀಡುವ ದೇವರು ಹಾವನ್ನ ಆರಾಧಿಸಬೇಕೆ ಹೊತ್ತು ಕೊಲ್ಲಬಾರದು. ಸರ್ಪದ ಹತ್ಯೆ ಮಾಡಿ ಬದುಕುತ್ತಿರುವ ನಿನಗೆ ನಿನ್ನ ವಂಶಕ್ಕೆ ಸರ್ಪದೋಷ ತಟ್ಟದೆ ಇರಲಾರದು. ಮಿಸ್ಟರ್ ಸಮರಸಿಂಹ, ಸರ್ಪನಾಶಕನಿಗೆ ಸರ್ಪರಾದರೆ ಕಥೆ ಇರುವ ಅವಶ್ಯಕತೆ ಇಲ್ಲ. ನಾನು ಅಪರಾಧಿ ಎನ್ನುವುದಕ್ಕೆ ಇನ್ನೆಲ್ಲ ಒಂದೇ ಒಂದು ಸಾಕ್ಷಿ ಇಲ್ಲ. ಒಂದು ದಾರಿಗೆ ಸುಮ್ಮನೆ ಹೊರಟೋಗಿಲ್ಲ. ಅಷ್ಟು ಸುಲಭವಾಗಿ ಇಲ್ಲಿಂದ ಹೊರಟು ಹೋಗಲಾರೆ. ಒಟ್ಟು 12 ಕೇಸ್ ಫೈಲ್ ಮಾಡಲಾಗಿದೆ. ಹಂತ ಹಂತವಾಗಿ ಹಂತಕರನ್ನ ಕಾಗಿಯ ಮೂಲ ತತ್ವ ಹುಲಿಯ ಚರ್ಮ ಧರಿಸಿದ ಮಾತ್ರಕ್ಕೆ ಅವನು ಹುಲಿಯಾಗಲು ಸಾಧ್ಯವಿಲ್ಲ. ಸಮರಸಿಂಹ ಅಂತ
ಮಾಡಿದ ಮಾತ್ರಕ್ಕೆ ನೀನು ದುಕ್ಕಾಡಿನ ಸಿಂಹ ಅಲ್ಲ, ಕಾಗಿ ಧರಿಸಿ ನಿನ್ನ ಭೋಗದಕ್ಕೆ ಎಂಟ್ರಿ ಕೊಟ್ಟಿದ್ದೇನೆ. ಏನು ಮುಂದೆ ನನ್ನ ನಿನ್ನ ನಡುವೆ ಈ ಸಮರ ಸಮರ ಎದುರಾಗಿಕೊಂಡು ನೀ ಯಾವ ಆಟ ಆಡಿದರೋ ಗೆಲುವು ನಂದೇ. ಯಾಕೆಂದ್ರೆ ಸಿಂಹ ಕಾಡಿಗೆ ರಾಜನಾದರೆ ಈ ಸಮರ ಸಿಂಹ ಈ ಭೂಗತ ಲೋಕಕ್ಕೆ ರಾಜ. ನೀ ನನ್ನ ಕಾಗಿ ಟಚ್ ಮಾಡಿದ್ರೆ ನಿನಗೆ ಸಿಗೋದು ಯಮನೋದಕ್ಕೆ ಪರ್ಮಿಷನ್. ಅದೇ ನಾನು ನಿನ್ನ ಇದೇ ರಿವಾಲ್ವರ್ ನಿಂದ ತಿಂದಿ ಉಡಾಯಿಸಿದ್ರೆ ನನಗೆ ಸಿಗೋದು. ಇವತ್ತಿನಿಂದಲೇ ಈ ಪುಂಡ ಸಿಂಹಕ್ಕೆ ಗಾತಿ ತೋರಿಸಲು ಸ್ಕೆಚ್ ರೆಡಿ ಮಾಡ್ತೇನೆ. ಆದ್ರೆ ಒಂದು ಮಾತು ನೆನ್ಬಿಟ್ಟು, ಒಂದಲ್ಲ ಒಂದು ದಿವಸ ನಿನ್ನ ಇದೇ ಕಾರಲ್ಲಿ ಎನ್ಕೌಂಟರ್ ಮಾಡಿ ಸಾಯಿಸಿ ನಿನ್ನ ಬೀದಿ ಹೆಣವನ್ನಾಗಿ ಮಾಡದೆ ಹೋದ್ರೆ ಮೂರು ವರ್ಷ ಪೊಲೀಸ್ ಟ್ರೈನಿಂಗ್ ಮಾಡಿ ಕಾಚಿ ಬಟ್ಟೆ ಹಾಕಿರ್ಲಿ. ಇನ್ನು ಮುಂದೆ ನೋಡ್ತಾರೋ ಅಲ್ಲಿವರೆಗೂ ಈ ಸಮರ ಸಿಂಹನೊಂದಿಗೆ ಸಮರ ಮಾಡಲು ಯಾವ ಸರದಾರನಿಂದಲೂ ಸಾಧ್ಯವಿಲ್ಲ. ಯಾಕೆಂದ್ರೆ ಎಲ್ಲಿವರೆಗೆ ಇರುವುದು ನನ್ನ ಉಸಿರು, ಅಲ್ಲಿವರೆಗೆ ಇರುವುದು ಶತ್ರುಗಳ ಹೆಸರು. ಶತ್ರುಗಳ ಹೆಸರು ವೆರಿ ಗುಡ್. ನಾಗಶ್ರೀಯನ್ನ ಕೊಚ್ಚಿ ಕೊಚ್ಚಿ ಸಾಯಿಸಿದ್ರಿ ತಾನೆ? ಕೊಚ್ಚಿ ಕೊಚ್ಚಿ ಸಾಯಿಸಿದ್ರೆ ಅವ್ರು ಹೆಣ್ಣಲ್ಲ ಬಾಸ್. ಕಣ್ಣೀರು ಸುರಿಸಿದ ನಾಗಶ್ರೀ ಈಗ ಸರ್ಪಿಣಿಯಾಗಿ ಇಲ್ಲ, ನಾ ನಂಬಲ್ಲ. ನಾಗಶ್ರೀ, ಆ ನಾಗದೇವತೆ ನಿನ್ನ ಮೈ ಮೇಲೆ ಬಂದಿರಬಹುದು, ಆದ್ರೆ ಈ ಸಮರ ಸಿಂಹನ ಮೇಲೆ ಸೇರಿಸಿ ತೀರಿಸಿಕೊಳ್ಳಲು ಅದೆಂದಿಗೂ ಸಾಧ್ಯವಿಲ್ಲ. ನೀವೇನೋ ಹೇಳೋದು ಸಂಹಾರ ಮಾಡಬೇಕು ಅಂತ
ಬಹಳ ದೊಡ್ಡ ತಪ್ಪು ಮಾಡಿಬಿಟ್ಟಿದೀಯ. ನನ್ನ ಪರಮ ಆರಾಧಕಿ ನಾಗಸಯ್ಯ ಪರ ಮಾಂಗಲ್ಯವನ್ನು ಜಗಿದಿದೀಯ ನೀನು. ಇದರ ಪರಿಣಾಮವಾಗಿ ನೀನೆಲ್ಲ ನಿನ್ನಂತ ನೂರು ಬಂದ್ರೂ ಕೂಡ ನನ್ನಿಂದ ತಪ್ಪಿಸೋದಕ್ಕೆ ಯಾವ ಕಾಲದಲ್ಲೂ ಸಾಧ್ಯವಿಲ್ಲ. ನಾನು ಮನಸ್ಸು ಮಾಡಿದರೆ ನನ್ನನ್ನ ಸುಟ್ಟು ಸಾಯಿಸಿದ್ರೆ ನನ್ನ ನೂರಾರು ಅವತಾರ ತರ್ಪಿಣಿಯರು ಹುಟ್ಟಿ ಬರ್ತಾರೆ. ನಿನ್ನ ಮಾತ್ರ ಕಲಿತೇ ನಾನು ಬಿಡೋದಿಲ್ಲ. ನೀ ಅಷ್ಟೇ ಅಲ್ಲ, ನಿನ್ನ ಮಗನ ಕುರಿತಕ್ಕೆ ಕಲಿಯಾಗಿ ತರ್ಪಿಣಿ ನನ್ನ ಹಾಗೂ ನನ್ನ ಮಗನ ಮೇಲೆ ನೀನು ಸೇಡು ತೀರಿಸಿಕೊಳ್ಳಲು ಮುಂದಾದರೆ ಇದೇ ಬಂದೂಕಿನಿಂದ ನಿನ್ನ ಹೋತಗಳನ್ನು ದೋಷ ಮಾಡಿಬಿಡ್ತೇನೆ. ಮಹಾಶಿವಶಕ್ತಿ ಅವರು